ಕುಲದಲ್ಲಿ ಕೀಳಾಗುವುದು, ಹುಚ್ಚಪ್ಪ ಮತದಲ್ಲಿ ಮೇಲಾಗುವುದು, ಹುಟ್ಟಿ ಸಾಯುವ ಮನಸ ಮನಸ ನಮ್ಮದ್ದು ಕೀಳಾದು ಮೇಲಾಗುವುದು. ಅಯ್ಯೋ ಇದೇನಪ್ಪ ದಿ ಇನಿ ಡ್ರೀಮ್ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಸಾಂಗನ್ನು ಹಾಡ್ತಾ ಇದ್ದಾಳಂತೆ, ಶಾಕ್ ಆದ್ರಾ? ಇಂದು ಈ ಸಾಂಗನ್ನು ಹಾಡಲು ಕಾರಣವೂ ನೀವು, ಪ್ರೇರಣೆಯೂ ನೀವೇ. ಇಂದಿನ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಬಹುತೇಕ ವಿದ್ಯಾರ್ಥಿಗಳಲ್ಲಿ ಉದ್ಯೋಗಗಳ ಆಯ್ಕೆ, ಶ್ರೇಣಿಯ ವ್ಯವಸ್ಥೆ ಇವೆಲ್ಲ ಪೂರ್ವಪೀಡಿತ ಗೊಂದಲಗಳಿವೆ. ಅವೆಲ್ಲ ಸಮಸ್ಯೆಗಳನ್ನು ತೆಗೆದುಹಾಕಲು ನಾವಿಂದು ನಿಮ್ಮ ಮುಂದೆ ವಿಶೇಷ ಸಂದರ್ಶನ ಸರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ನೀವು ಬಯಸುವ ಜಾಬ್ನಲ್ಲಿ ಯಾವುದು ಮೇಲಿಲ್ಲ ಕೀಳಿಲ್ಲ ಎಂಬುದು ನಿಮಗೆ ನಾವು ಇವತ್ತು ಮನವರಿಕೆ ಮಾಡಿಕೊಡಲಿದ್ದೇವೆ. ಪೊಲೀಸ್ ಇಲಾಖೆ ಎಂದು ಕೂಡಲೇ PS ಆದರಷ್ಟೇ ಒಂದು ಉದ್ಯೋಗ ಅನ್ನುಕೊಳ್ತಾರೆ, ಆದರೆ ಅದು ಒಂದು ತಪ್ಪು ಪರಿಕಲ್ಪನೆ. ಪೊಲೀಸ್ ಇಲಾಖೆಯಲ್ಲಿರುವ ಎಲ್ಲಾ ಪೋಸ್ಟ್ಗಳಿಗೆ ತನ್ನದೇ ಆದ ವಿಶೇಷ ಮಹತ್ವವಿದೆ. ಹೀಗಾಗಿ ನಾವಿಂದು ಪೊಲೀಸ್ ಕಾನ್ಸ್ಟೇಬಲ್ ವಿಶೇಷ ಸಂದರ್ಶನವನ್ನು ನಿಮ್ಮ ಪ್ರೇರಣೆಗಾಗಿ ಮಾಡಲಿದ್ದೇವೆ. ಪೊಲೀಸ್ ಕಾನ್ಸ್ಟೇಬಲ್ಗೆ ಆಯ್ಕೆಯಾಗಿರುವ ನಮ್ಮ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿಗಳ ವಿಶೇಷ ಸಂದರ್ಶನವನ್ನು ಪ್ರಸಾರ ಮಾಡಲಿದ್ದೇವೆ. ಹರಿಯೋ, ಯುವ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು BBA ಪದವಿಯನ್ನು ಮುಗಿಸಿ ಬೆಂಗಳೂರು ಸಿಟಿಯಲ್ಲಿ ವುಮೆನ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಕುಮಾರಿ ಲಕ್ಷ್ಮಿ ಪಡತಾರೆ ನಮ್ಮ ಜೊತೆ ಇದ್ದಾರೆ. ಲಕ್ಷ್ಮಿ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಲಕ್ಷ್ಮಿ, ತಮ್ಮ ಬಾಲ್ಯ ಜೀವನ ಮತ್ತು ತಾವು ಹೇಗೆ ಪ್ರಿಪ್ರೇಷನ್ ಮಾಡಿದ್ರಿ, ತಾವು BBA ಮಾಡಿನೂ ಕೂಡ ಈ ಪೊಲೀಸ್ ಇಲಾಖೆಗೆ ಹೇಗೆಲ್ಲ ಬಂದ್ರಿ ಅನ್ನುವಂಥದ್ದನ್ನು US ಸ್ಪರ್ಧಾರ್ಥಿಗಳಿಗೆ ಒಂದು ಏನೋ ಉತ್ಸುಕತೆ ಇರ್ತದೆ, ಅದಕ್ಕೆ ತಮ್ಮ ಒಂದು ಈ ಬೆಳೆದು ಬಂದ ಹಾದಿಯನ್ನು ತಾವು ಪರಿಚಯ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ನನಗೆ ತುಂಬ ಖುಷಿ ಅನಿಸ್ತಿದೆ ನಿಮ್ಮ ಜೊತೆ ಇಂಟರ್ನಲ್ಲಿ ಮಾತಾಡ್ತಿರೋದಕ್ಕೆ. ನಿಮ್ಮ ಯಾವಾಗಲೂ ನಾವು ಕ್ಲಾಸ್ ರೂಮಲ್ಲಿ ನೋಡ್ತಾ ಇದ್ವಿ, ಇವಾಗ ನಿಮ್ಮ ಜೊತೆ ನಿಂತು ಮಾತಾಡ್ತಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ. ನಾನು ಪ್ರೈಮರಿ ಸ್ಕೂಲನ್ನು ನಮ್ಮ ಊರಲ್ಲೇ ಗ್ರಾಮಲ್ಲೇ ಕಂಕನವಾಡಿ ಅಂತ ಒಂದು ಗ್ರಾಮ ಸರ್ ನಮ್ಮದು, ಅಲ್ಲೇ ಮುಗಿಸಿದ್ದೀನಿ. ಆಮೇಲೆ ನಿಮ್ಮದು ಮೂಲತಃ ನನ್ನ ಹೆಸರು ಲಕ್ಷ್ಮಿ ಪಡ್ತಾರೆ ಅಂತ. ನಮ್ಮ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಕಂಕನವಾಡಿ ಅಂತ ನಮ್ಮ ಹಳ್ಳಿ ಸರ್. ಆ ಹಳ್ಳಿಯಲ್ಲೇ ನಾನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಹೈಸ್ಕೂಲ್ ಶಿಕ್ಷಣವನ್ನು ಕೂಡ ಅದೇ ಹಳ್ಳಿಯಲ್ಲೇ ಮುಗಿಸಿ ಮುಂದೆ PUC ಗೋಕಾಕಲ್ಲಿ ಮುಗಿಸ್ಕೊಂಡೆ ಸರ್. ಮತ್ತು ನಾನು ಪೊಲೀಸ್ ಇಲಾಖೆಗೆ ಸೇರಬೇಕಂತ ಮೊದಲಿಂದಲೂ ನನ್ನ ಆಸೆ ಇತ್ತು. ಹಾಗೆ ನನ್ನ ತಂದೆ ಆಸೆ ಕೂಡ ಇದು. ಅದಕ್ಕೋಸ್ಕರ ನಾನು BBA ಮಾಡಿದ್ರೆ ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಇಂಪ್ರೂವ್ ಆಗ್ತದೆ ಅನ್ನೋದಕ್ಕೋಸ್ಕರ ನಾನು BBAಯಲ್ಲಿ ಸೇರಿಕೊಂಡೆ. ಡಿಗ್ರಿ ಓದಬೇಕಾದ್ರೆ ನನಗೆ ಈ ಡಿಪಾರ್ಟ್ಮೆಂಟಲ್ಲಿ ಸೇರಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ನಮ್ಮ ರಿಲೇಷನಲ್ಲಿ ಕೂಡ ತುಂಬ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಇನ್ಫಾರ್ಮ್ ಹೋಗ್ಬಿಟ್ಟು ನಾನು ಇನ್ಫಾರ್ಮ್ ಹಾಕಬೇಕು, ನಾನು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಅದಕ್ಕೋಸ್ಕರ ನಾನು PUC ಮುಗಿದ ತಕ್ಷಣವೇ ಸ್ಟಡಿ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಹೆಂಗೆ ಓದಬೇಕು, ಏನು ಓದಬೇಕು, CET ಅಂದರೆ ಏನು, ಮ್ಯಾಗ್ಜಿನ್ಸ್ ಅಂದರೆ ಯಾವ ಥರ ಇರ್ತೈತೆ, ನ್ಯೂಸ್ ಪೇಪರ್ ಅಂದರೆ ಹೆಂಗೆ ಓದಬೇಕು ಅನ್ನೋದು ಯಾವುದೂ ನಾಲೆಜ್ ಇರಲಿಲ್ಲ. ಅದೇ ಟೈಮಲ್ಲಿ ನಮ್ಗೆ ಹೆಲ್ಪ್ ಆಗಿರೋದಂದ್ರೆ ತಮ್ಮ ಸಂಸ್ಥೆಯಿಂದ ನಮ್ಮ ಡಿಗ್ರಿ ಗೌರ್ಮೆಂಟ್ ಕಾಲೇಜಿಗೆ ಬಂದು ಒಂದು ವರ್ಕ್ಶಾಪ್ ಅನ್ನು ಮಾಡಿದ್ರಿ ಸರ್ ನೀವು. ಆ ವರ್ಕ್ಶಾಪಿಂದ ನಾನು ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ನಂಬರು ಎಲ್ಲ ಸಿಕ್ತು. ಅದಕ್ಕೋಸ್ಕರ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾನು ನಿಮ್ಮ ಸಂಸ್ಥೆಗೆ ಬಂದೆ. ಡಿಗ್ರಿ ಓದಬೇಕಾದ್ರೆ ಸೆಮಿಸ್ಟರ್ ಎಕ್ಸಾಮ್ ಮುಗಿಸ್ಕೊಂಡು ಧಾರವಾಡಕ್ಕೆ ಬಂದೆ. ಬಂದಾಗ ತಮ್ಮನ್ನು ಭೇಟಿ ಮಾಡಿ ಎಲ್ಲ ಕೇಳಿದಾಗ 18th ಬ್ಯಾಚಲ್ಲಿ ನನಗೆ ಅಡ್ಮಿಷನ್ ಸಿಕ್ತು ಸರ್. ನನಗೆ ಅಲ್ಲಿಂದ ನನ್ಗೆ CET ಹೆಂಗ್ ಓದ್ಬೇಕು ಏನು ಅಂತ ನಿಮ್ ಸಂಸ್ಥೆಯಿಂದ ತುಂಬಾ ನನ್ಗೆ ಹೆಲ್ಪ್ ಆಯ್ತು. ಕೆಲವ್ರು ಹೇಳ್ತಾರೆ PS ಕಾನ್ಸ್ಟೇಬಲ್ ಮತ್ತು PSIಗೆ ಯಾವುದೇ ಕೋಚಿಂಗ್ ಅವಶ್ಯಕತೆ ಇಲ್ಲ ಅಂತ, ಬಟ್ ನಾನು ಹೇಳ್ತೀನಿ ಹಳ್ಳಿ ಪ್ರತಿಭೆಗಳಿಗೆ CET ಬಗ್ಗೆ ಸ್ವಲ್ಪ ಏನು ಗೊತ್ತಿಲ್ಲದೆ ಇರೋ ಕಾರಣಕ್ಕ ಕೋಚಿಂಗ್ ಅನ್ನು ತುಂಬಾ ಅವಶ್ಯಕತೆ ಅಂತ ನನ್ನ ಪ್ರಕಾರ. ನನ್ಗೆ ತುಂಬಾ ಹೆಲ್ಪ್ ಆಯ್ತು ಸರ್ ನಿಮ್ ಸಂಸ್ಥೆಯಿಂದ. ಮತ್ತೆ ನಮ್ಗೆ ಏನ್ ಅನ್ಸಿದ್ದು ಅಂದ್ರೆ ಬೇರೆ ಕೋಚಿಂಗ್ ಸೆಂಟ್ರಲ್ಲೆಲ್ಲ ಜೆರಾಕ್ಸ್ ನೋಟ್ಸ್ ಕೊಡ್ತಾ ಇದ್ರಿ, ಅಂದ್ರೆ ನಮ್ಗೆ ಮಾತ್ರ ನಿಮ್ ಸಂಸ್ಥೆಯಲ್ಲಿ ಸಿಕ್ಕಿರೋದು ಒಳ್ಳೊಳ್ಳೆ ಲೆಕ್ಚರರ್ಸ್ ಇದ್ರು ಆ ಟೈಮಲ್ಲಿ, ಮತ್ತೆ ಎಲ್ಲ ಲಿಖಿತವಾಗಿ ಬರ್ಸೋದ್ರಿಂದ ನಮ್ಗೆ ಇನ್ನೂ ಹೆಲ್ಪ್ ಆಯ್ತು ಸರ್, ಇನ್ನೂ ಹೆಲ್ಪ್ ಆಯ್ತು. ಅದರಿಂದ ನಮ್ಗೆ ಎಲ್ಲ ನೋಟ್ಸ್ ಏನು ಪೇಪರ್ ನೋಟ್ಸ್ ಎಲ್ಲ ಹೆಂಗ್ ಮಾಡ್ಬೇಕು, ಯಾವ ತರ ಓದ್ಬೇಕು ಅನ್ನೋದನ್ನು ತುಂಬಾ ಹೆಲ್ಪ್ ಆಯ್ತು. ನಾನು ನನ್ನ ಗುರಿ ಇರೋದು ಆಕ್ಚುಲಿ PSI, ಆದರೆ ನಮ್ಮ ಕೌಟುಂಬಿಕವಾಗಿ ಆರ್ಥಿಕ ಪರಿಸ್ಥಿತಿ ಒಂದು ಇದು ಇರೋದ್ರಿಂದ ನಾನು ಫಸ್ಟ್ ನನ್ನ ಗೌರ್ಮೆಂಟ್ ಜಾಬ್ ತುಂಬ ಅವಶ್ಯಕತೆ ಇತ್ತು ಸರ್ ನನಗೆ. ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲೈ ಮಾಡಿದೆ, ಬೆಂಗಳೂರು ಸಿಟಿಗೆ ಆಯ್ಕೆ ಅದೇ. ನಾನು ಓದಬೇಕಾದ್ರೆ ಪರಿಸ್ಥಿತಿಯಲ್ಲಿ ಒಂದು ನ್ಯೂಸ್ ಪೇಪರ್ ಕೂಡ ಕೊಂಡ್ಕೋದಿರುವಂಥ ಪರಿಸ್ಥಿತಿ ಇತ್ತು ನನಗೆ. ಅದಕ್ಕೋಸ್ಕರ ನನಗೆ ಇಲಾಖೆಗೆ ಬಂದು ತುಂಬ ನನಗೆ ಸಹಕಾರ ಆಗಿದೆ. ಅದರಿಂದ ನೀವು ನಿಮ್ಮ ಸಂಸ್ಥೆಯಲ್ಲಿ ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕವಾಗಿ ಕೂಡ ನಮಗೆ
ಇದು ಮಾಡೋದ್ರಿಂದ ತುಂಬಾ ಸಹಕಾರ ಆಯ್ತು ಸರ್. ಮತ್ತೆ ಒಳ್ಳೆ ಆಫೀಸರ್ಸ್ ನ ಎಲ್ಲ ಕರ್ಕೊಂಡು ಬಂದು ನಮ್ಗೆ ಬ್ಯಾಚ್ ಅಲ್ಲಿ ಪರಿಚಯ ಮಾಡಿಸೋದ್ರಿಂದ ಅವ್ರು ನೋಡ್ಬಿಟ್ಟು ನಾವು ಆ ತರ ಆಗ್ಬೇಕು, ಯೂನಿಫಾರ್ಮ್ ಹಾಕ್ಬೇಕು ಅನ್ನೋ ಒಂದು ಹುಮ್ಮಸ್ ಬರೆಸ್ತಾ ಇದ್ರಿ ತಾವು. ಅದರಿಂದ ತುಂಬಾ ಹೆಲ್ಪ್ ಆಯ್ತು ಸರ್ ನಮ್ಗೆ. ತಮ್ಮ ಸಂಸ್ಥೆಯಲ್ಲಿ ಇದ್ದಾಗಲೇ ಗೊತ್ತಾಯ್ತು, ಲೇಡಿ ಆಫೀಸರ್ಸ್ ಅನ್ನ ಕರೆಸ್ತಾ ಇದ್ರಿ ತಾವುಗಳು. ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಂಗಿರುತ್ತೆ ಡ್ಯೂಟಿ, ಏನು ಹೆಣ್ಮಕ್ಳು ಯಾವ ತರ ಕೆಲಸ ಮಾಡ್ಬೋದು ಮೊದ್ಲೇ ಸ್ವಲ್ಪ ಅವ್ರು ತಿಳಿಸ್ಕೊಟ್ಟಿದ್ರು ನಮ್ಗೆ. ಬಂದ್ಮೇಲೆ ಏನ್ ಗೊತ್ತಾಯ್ತು ಅಂದ್ರೆ ಹೆಣ್ಮಕ್ಳು ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಪಿಂಕ್ ಹೊಸಳ ಅಂತ ಇರುತ್ತೆ, ಲೇಡೀಸ್ ಕಂಪ್ಲೇಂಟ್ ಮಾತ್ರ ಅಟೆಂಡ್ ಮಾಡ್ತೀವಿ. ತುಂಬಾ ಖುಷಿ ಅನ್ಸುತ್ತೆ, ನಾವ್ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ ನಮ್ಮಿಂದ ಆದಷ್ಟು ಅಂತ ಖುಷಿ ಆಗುತ್ತೆ. ಬಟ್ ಹೆಣ್ಮಕ್ಳು ಫ್ರೀ ಆಗಿ ಡ್ಯೂಟಿ ಮಾಡ್ಬೋದು. ಇಲ್ಲಿ ಏನ್ ಡ್ಯೂಟಿ, ಕೋರ್ಟ್ ಡ್ಯೂಟಿನೂ ಮಾಡ್ಬೋದು, ಬೀಟ್ ಡ್ಯೂಟಿನೂ ಮಾಡ್ಬೋದು, ಎಲ್ಲ ಮಾಡ್ಬೋದು. ಗಂಡ ಮಕ್ಕಳಿಗೆ ಯಾವ್ದೇ ರೀತಿ ಕಡಿಮೆ ಇಲ್ಲದೆ ಇರೋ ತರ ನಾವು ಡ್ಯೂಟಿ ಮಾಡ್ಬೋದು. ಇಲ್ಲಿ ಇಲಾಖೆಯಲ್ಲಿ ಆ ತರ ಅವಕಾಶ ಇದೆ. ಇವಾಗ ಮೊದ್ಲಿನ ತರ ಏನಿಲ್ಲ, ಹೆಣ್ಮಕ್ಳು ಪ್ರತಿಯೊಂದನ್ನು ಅವಕಾಶ ಕೊಡ್ತಾರೆ. ಇವಾಗ ಬೆಂಗಳೂರು ಸಿಟಿಯಲ್ಲಿ ಪ್ರೆಸೆಂಟ್ ನಾನು ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ವೆಸ್ಟ್ ಡಿವಿಜನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಕಾನ್ಸ್ಟೇಬಲ್ ಆಗಿ. ತುಂಬಾ ಖುಷಿ ಆಗುತ್ತೆ ನನ್ಗೆ. ನಮ್ಮ ಇಲಾಖೆಗೆ ಯಾರು ಇಷ್ಟಪಟ್ಟು ಬರ್ತಿದ್ದೀನಿ ಅಂತಿದ್ದೀರಲ್ಲ, ಹಳ್ಳಿ ಹೆಣ್ಮಕ್ಳಾಗ್ಲಿ ಯಾರೇ ಇರ್ಲಿ, ಯಾವುದೇ ಡಿಗ್ರಿ ಓದಿದ್ರು ಕೂಡ ಇಲಾಖೆಯನ್ನು ಇಷ್ಟಪಟ್ಟು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಬರೋರಿಗೆ ಆಲ್ ದ ಬೆಸ್ಟ್.